ಪರಿಹಾರ ಸರ್ಕಾರ ಉಮೇಶ್ ಕತ್ತಿ ಪುತ್ರ ಗೆಲುವು ಸಾಧಿಸ್ತಾರ ಅನುಕಂಪದ ಮುಂದೆ ಎ ಬಿ ಪಾಟೀಲ್ ಏನ್ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಕಾಳಗದಲ್ಲಿ ಗೆಲ್ಲೋದು ಯಾರು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಉಮೇಶ್ ಕತ್ತಿ ದೀರ್ಘಕಾಲದ ರಾಜಕಾರಣ ಮಾಡಿದವರು ಇಲ್ಲಿ ಉಮೇಶ್ ಕತ್ತಿ ಅವರು ಇಲ್ಲ ತೀರ್ಕೊಂಡಿದ್ದಾರೆ ಅವ್ರ ಪುತ್ರ ನಿಖಿಲ್ ಕತ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರ ಚಿಕ್ಕಪ್ಪ ತಗೊಂಡೋಗ್ಬಿಟ್ಟು ರಮೇಶ್ ಕತ್ತಿನ ಚಿಕ್ಕೋಡಿ ಹಾಕಿದ್ದಾರೆ ಈಗ ಇಲ್ಲಿ ನಿಖಿಲ್ ಕತ್ತಿಗೆ ಒಂದ್ ರೀತಿಯ ಹೋರಾಟ ಹೋರಾಟ ಒಂದೇ ಕಡೆ ಇದ್ರೆ ದೊಡ್ಡ ಒಂದು ನಿಖಿಲ್ ಕತ್ತಿಗೆ ಏನೋ ತಂದೆ ತೀರ್ಕೊಂಡಂತ ಅನುಕಂಪ ಆದ್ರೆ ಇಲ್ಲೇನೋ ಪಂಚಮಸಾಲಿ ಹೋರಾಟ ಎ ಬಿ ಪಾಟೀಲ್ ಸ್ವಲ್ಪ ಸೋತಿ ಕಳೆದ ಬಾರಿ ಹಾಗೆ ಉಮೇಶ್ ಕತ್ತಿ ಅವ್ರನ್ನ ಸೋಲ್ಸಂತ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಬಿಜೆಪಿಯಿಂದ ಗೆದ್ದು ಉಮೇಶ್ ಕತ್ತಿನ ಸೋಲ್ಸಿ ಅವ್ರೀಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ ಅವ್ರೇನು ಸಾವಿರಾರು ಕೋಟಿ ದುಡ್ಡು ಇಟ್ಕೊಂಡು ದುಡ್ಡಿನ ರಾಜಕಾರಣ ಮಾಡೋ ದೊಡ್ಡ ಗಿರಾಕಿ ಏನಲ್ಲ ಬಟ್ ಒಂದಷ್ಟು ಓಟ್ ಅಂತ ಇರ್ತವಲ್ಲ ಅಟ್ಲೀಸ್ ಶಶಿಕಾಂತ್ ಅಕ್ಕಪ್ಪನ ಮಗನಾರ ಹಾಕ್ಬೋದಲ್ಲ ಓಟ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಈ ತರ ಸನ್ನಿವೇಶ ಇದೆ ಆದ್ರೆ ನಿಖಿಲ್ ಇನ್ನೂ ಇನ್ನು ಗ್ರಾಮೀಣ ಭಾಗದಲ್ಲಿ ಅನುಕಂಪ ಲೆಕ್ಕಾಚಾರಗಳಿದೆ ಕೆಲವೊಂದು ಭಾಗದಲ್ಲಿ ಯಾಕೆಂದ್ರೆ ಉಮೇಶ್ ಕತ್ತಿಯನ್ನು ಒಂದ್ಸಾರಿ ಎರಡು ಸಾರಿ ಗೆದ್ದವರಲ್ವಲ್ಲ ಹೌದು ಪ್ರತ್ಯೇಕ ಉತ್ತರ ಕರ್ನಾಟಕ ಮಾಡಿ ಸಿಎಂ ಆಗ್ಬೇಕು ಹಾಗಾಗಿ ಹಾಗಾಗಿ ಆಗದೇ ಇಲ್ಲ ನಿಖಿಲ್ಗೆ ಬಿ ಪಾಟೀಲ್ ಅವೆಲ್ಲ ಸ್ವಲ್ಪ ಹಿಂದೆ ಇಟ್ಟು ನೋಡಿದಾಗ ಟಫ್ ಫೈಟ್ ಇದೆ ಫೈಟ್ ಇದೆ ಇಬ್ರಿಗೂ ಎಸ್ ವಿ ಶೇಖರೆ ಉಕ್ಕೇರಿಯಲ್ಲಿ ಉಮೇಶ್ ಕತ್ತಿ ಪುತ್ರ ನಿಖಿಲ್ ಕತ್ತಿ ಗೆಲ್ತಾರ ಅಥವಾ ಎ ಬಿ ಪಾಟೀಲ್ ಗೆಲ್ಲವನ್ನ ಸಾಧಿಸ್ತಾರ ಮತ್ತ ಗೆಲ್ತಾರೆ ತಾವೇ ಹೇಳ್ತೀರಿ ಕಾಮೆಂಟ್ ಮಾಡಿ ಜೊತೆಗೆ ನಿಮ್ ಕ್ಷೇತ್ರ ನಿಮ್ಮಲ್ಲಿ ಯಾರು ಗೆಲ್ತಾರೆ ಬೇರೆ ಕ್ಷೇತ್ರದವ್ರು ಆಗಿದ್ರೆ ನೋಡ್ತಿರೋ ಆಡಿಯನ್ಸ್ಗೆ ನಿಮ್ಮಲ್ಲಿ ಯಾರ ಮೇಲೆ ಆಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ಫೈನಲಿ ಪ್ರಶ್ನೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಜಾತಿ ಧರ್ಮ ಪಕ್ಷ ಇದು ಯಾವ್ದನ್ನು ನೋಡದೆ ವ್ಯಕ್ತಿ ಆಧಾರಿತ ಚುನಾವಣೆ ಇದೆ ಕೆಲ ಇದು ವಿಧಾನಸಭಾ ಚುನಾವಣೆ ಆ ವ್ಯಕ್ತಿ ನಿಮ್ಮ ಕ್ಷೇತ್ರವನ್ನು ನಿಮ್ಮ ಸಮಸ್ಯೆಗಳ ಇರೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಆ ವಿಧಾನಸೌಧದಾಗ ಹೋಗೋಕೆ ಆ ವ್ಯಕ್ತಿಗೆ ಅರ್ಹತೆ ಇದೆಯಾ ಯೋಗ್ಯತೆ ಇದೆಯಾ ಅನ್ನೋದನ್ನ ನೋಡಿ ನಿಮ್ಮ ಮತವನ್ನು ಚಲಾವಣೆ ಮಾಡಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ